ಓಕೆ ರೈಟ್ ನೋಡಿ ಹಿಂಗೆ ಬರುತ್ತೆ ಅದು ಪಾರ್ಕಿಂಗ್ ರೇಟ್ಸ್ ಎಲ್ಲ ಅದಿದೆ. ಇದು ಬಂದುಬಿಟ್ಟು ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ಶಿವಮೊಗ್ಗ ಅಂತ ಎಲ್ಲ ಕ್ಲಚ್ ಬಟ್ ಹೇಳಿದ ಇದು ಬಂದುಬಿಟ್ಟು ಯಮಹ ರೇಜರ್ ಟೈಪೇ ಇದೆ ಸೇಮ್ ನೋಡಿ ಟರ್ಬೋ ಇರಬೇಕಿದು. ಹಲೋ ಆಯ್ ನಮಸ್ಕಾರ ಎಲ್ಲರಿಗೂ, ಇವತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತಿದ್ದೀವಿ. ಇಲ್ಲಿ ನೆಲಮಂಗಲದ ಎಕ್ಸಿಬಿಷನ್ ಬಂದಿದ್ದೀವಿ, BIEC ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಬಂದಿದ್ದೀವಿ. ಇವತ್ತು ಒಂದು ಇಲ್ಲಿ ಯಾವ್ದಾರ ಹತ್ರ ಹೊಸ ಹೊಸ ವೆಹಿಕಲ್ಸ್ ಬಂದಿರುತ್ತೆ, ಯಾವ್ದಾದ ಕಂಪ್ನಿ ಬಂದಿರುತ್ತೆ, ಅವ್ರು ಏನು ಇನೋವೇಷನ್ ಹೊಸದಾಗ ಏನೇನೋ ಮಾಡಿದಾರೆ, ಎಲ್ಲ ಕಾಪಿ ಮಾಡಿದಾರ, ಈ ಥರ ಎಲ್ಲ ಒಂದ್ಸತಿ ನೋಡೋಣ. ಜಸ್ಟ್ ಫಸ್ಟ್ ಟೈಮ್ ಬರ್ತಾರದು ನಾನು. ಬ್ರೋ ಫುಲ್ ಫೋರ್ಸ್ ಮಾಡ್ತಾರೆ, ಬ್ರೋ ನೀವು ಬನ್ನಿ ನೀವು ಬನ್ನಿ, ನೀವು ಮಾಡೋದಲ್ಲ ಇಲ್ಲಿ ನಿಮಗಿಂತ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಏನು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಬರ್ತೀನಿ ಬ್ರೋ, ಆ್ಯಸ್ ಎ ಪಬ್ಲಿಕಲ್ಲಿ ಒಂದು ಇದು ಕೇಳ್ತೀನಿ, ಲೈಕ್ ಯಾವ ಥರ ಅವ್ರು ಏನು ಹೇಳ್ತಾರೆ ಅಂತೆಲ್ಲ ಕಂಪ್ಲೀಟಾಗಿ ಒಂದ್ಸತಿ ನೋಡೋಣ. ಅವರು ನಾವು ಕೇಳೋದಕ್ಕೆ ಆನ್ಸರ್ ಮಾಡ್ತಾರೆ ಏನು ಎತ್ತ ಎಲ್ಲ ಕಂಪ್ಲೀಟಾಗಿ. ಓಕೆ ಒಂದ್ಸತಿ ಬನ್ನಿ ಹೋಗೋಣ, ಒಳಕ್ಕೆ ಹೋಗೋಣ. ಎಂಟ್ರಿ ಪಾಸಸ್ಸು ಆಲ್ರೆಡಿ ಕೊಟ್ಟಿದ್ದಾರೆ. ಬ್ರೋ ಬಂದು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಹಿಂಗೇನು ಅವ್ರು ಹೆಂಗೆ ಮಾಡ್ಕೊಂಡು ಏನು ಗೊತ್ತಿಲ್ಲ, ಅವ್ರು ವೀಡಿಯೋ ಹಾಕ್ತಾರಂತೆ. ಅವ್ರ ವೀಡಿಯೋದಲ್ಲಿ ನೋಡಿ ಕಂಪನಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಅದು ಯಾರು ಕಂಪ್ನಿ ಡೀಟೇಲ್ಸ್ ಕೊಟ್ಟರೆ ಏನೋ ಗೊತ್ತಿಲ್ಲ, ನೋಡಿದ್ರೆ ನೀವು. ಓಕೆ ಒಳಕ್ಕೆ ಹೋಗಿ ನೋಡೋಣ ಒಂದ್ಸತಿ ಹೆಂಗೆ ಏನು ಅಂತ. ಒಂದ್ಸತಿ ಕ್ಯಾಮ್ರಾ ಹತ್ರ ತಿರುಗಿಸ್ತೀನಿ. ವೆಲ್ಕಮ್ ಟು ಎಕ್ಸ್ಪೋ ಅಂತ ಹಾಕಿದ್ದಾರೆ, TCV ಎಕ್ಸ್ಪೋ 2022 ಅಂತ. ಡೇಟ್ 6th to 7th, 8th May 2020. ವ್ಯೂ ಬಂದ್ಬಿಟ್ಟು ಅದೇ BIEC ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರು. ಇವರೆಲ್ಲ ಸ್ಪಾನ್ಸರ್ ಮಾಡಿರೋರೆಲ್ಲ ಕಂಪ್ಲೀಟಾಗಿ ಎಲ್ಲ ಕಂಪ್ಲೀಟು, ಬೆಸ್ಕಾಮ್ ಆಗಿರ್ಬೋದು, ಪೊಲ್ಯೂಷನ್ ಸೆಂಟರ್ ಪಾರ್ಟ್ನರ್ಸ್ ಆಗಿರ್ಬೋದು, ಇವರೆಲ್ಲ ಸತಿ ಒಳಕ್ಕೆ ಹೋಗಿ ನೋಡೋಣ ಹೆಂಗೆ ಏನು ಅಂತೆಲ್ಲ ಕಂಪ್ಲೀಟಾಗಿ ಬನ್ನಿ. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೊಸ ವೀಡಿಯೋ ಜೊತೆ ಇನ್ನೊಂದು ಇವರ ಬೈಕ್ ಅಂದ್ಬಿಟ್ಟು ಇದೊಂದು ಬೈಕ್ ನೋಡಿ, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರಲ್ಲ ಅದೇ ಥರ ಸೇಮ್ ಲುಕ್ ವೈಸ್ ಎಲ್ಲ ಸೇಮ್ ಇದೆ ಆಲ್ಮೋಸ್ಟ್ ಎಲ್ಲ. ಬಟ್ ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ, ಲುಕ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ರಂಟ್ ಲುಕ್ ಮಾತ್ರ ಡಬಲ್ ಡಿಸ್ಕ್ ಕೊಟ್ಟಿದ್ದಾರೆ, ಫ್ರಂಟು ಬ್ಯಾಕು ಎಲ್ಲ ಡಿಸ್ಕೆ, ಫ್ರಂಟು ಡಬಲ್ ಡಿಸ್ಕ್ ಇದೆ ಮತ್ತು ಬ್ಯಾಕ್ ಬಂದುಬಿಟ್ಟು. ಓಕೆ ಇದಕ್ಕೆ ABS ಇಲ್ಲ, ವಿತೌಟ್ ABS ಇದೆ. ಇದು ಬ್ಯಾಕು ವಿತೌಟ್ ABS ಇದೆ. ಇದು ಬಂದುಬಿಟ್ಟು ಮೇ ಬಿ 3 kW ಅಪ್ ಮೋಟರ್ ಇರ್ಬೋದು, 3 kW 72 volts ಇರ್ಬೋದು ಬ್ಯಾಟ್ರಿ ಎಲ್ಲ. ನನಗೆ ಗೊತ್ತಿರ್ಬೇಕು, ಇನ್ನೂ ಜಸ್ಟ್ ಅವ್ರನ್ನೇನು ಕೇಳಿಲ್ಲ. ಒಂದ್ಸತಿ ನೋಡೋಣ ನೀವು ಲುಕ್ ವೈಸ್ ಅಂತೂ. ಓಕೆ ನೋಡೋಕೆ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಇದೆಲ್ಲ ಕಂಪ್ಲೀಟಾಗಿ. ಬಂದುಬಿಟ್ಟು ಬೈಕ ಸಸ್ಪೆನ್ಷನ್ ಎಲ್ಲ ಮನೋ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇದಕ್ಕೆ. ಮತ್ತು ಇದು ಫ್ರಂಟು ಟೆಲಿಸ್ಕೋಪ್ ಕೊಟ್ಟಿದ್ದಾರೆ, ಇನ್ನು ನೀವು ಮುಂದೆ ನೋಡ್ಬೋದು ಕಂಪ್ಲೀಟಾಗಿ ಹೆಂಗಿದೆ ಅಂತ. ಇದು ಬಂದ್ಬಿಟ್ಟು ನೋಡಿ, ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಇಲ್ಲಿ ರಿವರ್ಸ್ ಇದೆ, ರಿವರ್ಸ್ ಇಲ್ಲಿದ್ದರೆ ಏನು ತೋರಿಸ್ತಿಲ್ಲ. ರಿವರ್ಸು ಪಾರ್ಕಿಂಗು ಮತ್ತು ಡ್ರೈವ್ ಸ್ಪೋರ್ಟ್ಸು ಮೂಡಿದೆ, ಅಲಾಂಗ್ ವಿತ್ ಮತ್ತು ಇಗ್ನಿಷನ್ ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆರನ್ನು, ಇದು ಆರ್ ಇದು ಆ್ಯಕ್ಚುಲಿ ಸೆಲ್ಫ್ ಬಟನ್ ಅಂತ ಕೊಟ್ಬಿಟ್ಟು ಆರನ್ ಕೊಟ್ಟಿದ್ದಾರೆ ಇದು ಕಂಪ್ಲೀಟು. ಮತ್ತು ಇದು ಲೈಟ್ ಒಂದ್ಸತಿ ಹೆಂಗೆ ಬರುತ್ತೆ ನೋಡೋಣ. ಓಕೆ ಲೈಟ್ ನೋಡಿ ಹಿಂಗೆ ಬರುತ್ತೆ, ಅದು ಪಾರ್ಕಿಂಗ್ ರೇಟ್ಸ್ ಎಲ್ಲ ಅದಿದೆ. ಮೇ ಬಿ ಇಲ್ಲಿ ಮಿರರ್ಸ್ ಬರ್ಬೋದು, ಮಿರರ್ಸ್ ಬರೋದಕ್ಕೆ ಹಂಗೆ ಇಟ್ಟಿದ್ದಾರೆ, ಮಿರರ್ಸ್ ಅಲ್ಲಿ ಬರುತ್ತೆ. ಇದು ಬ್ರೇಕ್ಸು ಅಷ್ಟೊಂದು ಶಾರ್ಪ್ನೆಸ್ ಕಡಿಮೆ ಇದೆ, ಶಾರ್ಪ್ನೆಸ್ ಅಷ್ಟೊಂದು ಇದೆಯಲ್ಲ. ಬಟ್ ಫ್ರಂಟು ಓಕೆ ಫೈನ್, ಬಟ್ ABS ಇರಬೇಕು ಏನೇ ಇದ್ರು ಇಂಥ ಗಾಡಿಗೆಲ್ಲ. ABS ಇದ್ದು ಓಕೆ, 80-100 ಸ್ಪೀಡ್ ಹೋದ್ರೆ ABS ಬೇಕೇ ಬೇಕಾಗುತ್ತೆ ಇಲ್ಲ ಕಂಪ್ಲೀಟಾಗಿ. ಇನ್ನು ಇದು ರಿಮೋಟ್ ನೋಡ್ಬೋದು, ತುಂಬ ಚೆನ್ನಾಗಿ ರಿಮೋಟು ಚೆನ್ನಾಗಿದೆ, ಒಂಥರ ಸ್ಮಾರ್ಟಾಗಿ. ಸ್ಪೀಡ್ ಬಂದುಬಿಟ್ಟು ಅಪ್ ಟು 80 kilometers ಸ್ಪೀಡ್ ಹೋಗುತ್ತೆ, ಬಟ್ 3 kW 80 ಸ್ಪೀಡ್ ಅಂದರೆ ಅದು ನನಗಂತೂ ನಂಬಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇವ್ರು ಕಂಟ್ರೋಲ್ ಬಂದುಬಿಟ್ಟು ನಾರ್ಮಲ್ ಕಂಟ್ರೋಲ್ ಯೂಸ್ ಮಾಡಿರ್ತಾರೆ, ನಾವು ಪ್ರೋಗ್ರಾಮ್ ಕಂಟ್ರೋಲ್ ಯೂಸ್ ಮಾಡಿರಲ್ಲ. ಓಕೆ ನೀವು ಇದುವರೆಗೂ ನೋಡ್ಬೋದು ಇಲ್ಲಿ ಫ್ಯೂಯಲ್ ಟ್ಯಾಂಕ್ ಇದೇನಿಲ್ಲ, ಕಂಪ್ಲೀಟ್ ಇಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಂಪ್ಲೀಟು. ಬಟ್ ಇದು ಬಂದುಬಿಟ್ಟು ಬ್ಯಾಟ್ರಿ ಮೌಂಟಿಂಗ್ ಪ್ಲೇಸು, ಬ್ಯಾಟ್ರಿ ಮತ್ತು ಕಂಟ್ರೋಲ್ ಇಲ್ಲಿರುತ್ತೆ. ನಾನು ಯಾಕಂದ್ರೆ ಲಾಸ್ಟ್ ಟೈಮ್ ವೀಡಿಯೋ ಸರ್ವಿಸ್ ಮಾಡಿದ್ವಲ್ಲ ಅಲ್ಲಿ ಇಲ್ಲಿರುತ್ತೆ. ಮತ್ತು ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ, ನಮ್ಮ ಥರನೇ ಹೈಬ್ರಿಡ್ ವೆಹಿಕಲ್ ಮಾಡ್ತೀವಲ್ಲ ಆ ಥರ ನೀವು ಕಾಪಿ ಆಗಿದೆಲ್ಲ. ಮೋಟರು ಇದು ನೋಡ್ಕೊಬೋದು ಎಲ್ಲ ಕಂಪ್ಲೀಟ್ ಹಬ್ ಮೋಟರೇ, ಫ್ಯಾಟ್ ಟೈರ್ ಕೊಟ್ಟಿದ್ದಾರೆ, ಇದು ಲೈಟ್ ಬಟನ್ಸು. ಓಕೆ ನೀವು ಓವರಾಲ್ ಲುಕ್ ನೋಡಿದ್ರೆ ಫೈನ್. ನಾನು ನಿಮ್ಮ ಮೀಟರ್ ನೋಡ್ತೀರಾ, ಮೀಟರಲ್ಲಿ ನೋಡಿ ಏನೇನು ತೋರಿಸುತ್ತೆ ಅಂತ ನೋಡ್ತೀನಿ. ಇದು ಮೀಟರು, ಇಲ್ಲಿ ಮೇ ಬಿ ಅದು ಕಾಣಿಸ್ತಾರೆ ಅನ್ಸುತ್ತೆ ಫೋಕಸ್ಗೆ. ಬ್ಯಾಟ್ರಿ ತೋರಿಸುತ್ತೆ ಮತ್ತು ವೋಲ್ಟೇಜ್ ತೋರಿಸುತ್ತೆ, ಅಲಾಂಗ್ ವಿತ್ ಸ್ಪೀಡು, ಇದು ಇದೆಲ್ಲ ಕಂಪ್ಲೀಟ್ ಇದು ತೋರಿಸುತ್ತೆ ಸ್ಪೀಡು ಇದೆಲ್ಲ ಕಂಪ್ಲೀಟಾಗಿ. ಓಕೆ ಓವರಾಲ್ ನೀವು ಲುಕ್ ನೋಡ್ಕೊಂಡ್ರೆ ಹಿಂಗಿರುತ್ತೆ ಫ್ರಂಟು ಬ್ಯಾಕ್ ಎಲ್ಲ, ಬ್ಯಾಕ್ ಇಂಡಿಕೇಟರ್ಸು ಹಾಕಿ ನೋಡ್ತೀನಿ ಅನ್ಸುತ್ತೆ. ಇಂಡಿಕೇಟರ್ಸ್ ನೋಡಿ. ಓಕೆ ಫೈನ್. ಮತ್ತು ಪಾಸಿಂಗ್ ಲೈಟ್ ಇದೆ, ಲೋ ಬೀಮ್ ಹೈ ಬೀಮು. ಓಕೆ ಇದು 4 indicators ಕೊಟ್ಟಿದ್ದಾರೆ, 4 indicators ಎಲ್ಲ ವರ್ಕ್ ಆಗ್ತಾಯಿದೆ, 4 indicators ಇದೆ. ಸೇಮ್ ನಾನು ಲಾಸ್ಟ್ ಟೈಮ್ ಒಂದು ವೆಹಿಕಲ್ ನೋಡಿದ್ರೆ ಅದೇ ಥರ ಸೇಮ್ ಇದೆ, ಬಟ್ ಸ್ವಲ್ಪ ಚೇಂಜಸ್ ಅಷ್ಟೇ ನೋಡಿದ್ರಲ್ಲ. ಟಾಪ್ ಸ್ಪೀಡ್ ಬಂದುಬಿಟ್ಟು 90+ ಆಗುತ್ತಂತೆ,
ಕಾಸ್ಟ್ ಬಂದ್ಬಿಟ್ಟು 1,75,000 ಸಮಥಿಂಗ್ ಹೇಳ್ತಾ ಇದ್ದಾರೆ. ಓಕೆ ಫೈನ್, ಬಟ್ ಅಷ್ಟು ವರ್ತ್ ಅಲ್ಲ ಅನಿಸುತ್ತೆ ಕಾಸ್ಟ್ಗಂತೂ. ಕಾಸ್ಟ್ಗಷ್ಟು ವರ್ತೇ ಅಲ್ಲ, ಯಾಕಂದರೆ ಆ ಸ್ಪೀಡ್ಗೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಎಂತೆಂಥ ಇದೆಲ್ಲ ಇದಾವೆಲ್ಲ ಕಂಪ್ಲೀಟಾಗಿ ಎಂತೆಂಥವ್ರು ಮಾರ್ಕೆಟಲ್ಲಿ ಇದ್ದಾರೆ ಅಂತ. ನನಗನ್ಸಿದ ಪ್ರಕಾರ ಇಷ್ಟೆಲ್ಲ ಇವ್ರು ಮಾಡಿ ಇಷ್ಟು ಕಾಸ್ಟ್ ಇಡೋದು ಓಕೆ. ಅವ್ರು ಒಂದ್ಸತಿ ಅವ್ರ ಟೀಮ್ ಅವ್ರನ್ನ ಕೇಳೋಣ, ಸಬ್ಸಿಡಿ ಇದೆ ಹೆಂಗೆ ಏನು ಅಂತೆಲ್ಲ ಕಂಪ್ಲೀಟಾಗಿ. ಹಲೋ ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೊಸ ವೀಡಿಯೋ ಜೊತೆ ಬರೋದು, ಒಂದು ರೆಟ್ರೋ ಲುಕ್ ಅಂತ ಹೇಳ್ಬೋದು. ಹೆವಿ ಲುಕ್ಕಲ್ಲಿ ಮಾತ್ರ ಕ್ರೇಜಿ ಇದೆ, ನಿಮ್ಮ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇರೋದು ಮಾತ್ರ ಲುಕ್ ಮಾತ್ರ ಫುಲ್ಲು ಫಿದಾ. ನಾನಂತೂ ಲುಕ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ಕಂಪ್ಲೀಟಾಗಿ. ಒಂದು ನಿಮ್ಗೆ ಇನ್ನೂ ಒಂದು ಚಾಯ್ಸ್ ಏನಂದ್ರೆ ಕಲರ್ ನಿಮ್ಗೆ ಯಾವ್ದು ಬೇಕೋ ಕಲರ್ ಇದು ಮಾಡ್ಕೊಂಡು ಕೊಡ್ತಾರಂತೆ. ಇದು ಬಂದ್ಬಿಟ್ಟು ಬ್ರ್ಯಾಂಡ್ ಬಂತೂ ರಿಜಿಸ್ಟರ್ ಅಂತೆ. ಇದು ಲೋ ಸ್ಪೀಡ್ ವೆಹಿಕಲ್ಲೇ, ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಲು, ಬಟ್ ಲುಕ್ ವೈಸ್ ಅಂತೂ ಫುಲ್ ಫಿದಾ. ಫೋಟೋ ಶೂಟ್ ಮಾತ್ರ ಖರಾಬಾಗಿರುತ್ತೆ. ಇವ್ರು ರೀಚ್ ಒಂದು ರೌಂಡ್ ಕೊಟ್ಟರೆ ಸಾಕು, ನಾಳೆ ನಾಳಿದ್ದು ಇನ್ಸ್ಟಾಗ್ರಾಮ್ ಪೂರ್ತಿ ತುಂಬ ಹೋಗ್ಬಿಟ್ಟಿರುತ್ತಲ್ಲ. ಆರೆಂಜ್ ಇದು ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಒಂಥರ ಲುಕ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಲುಕ್ ಎಲ್ಲ ಕಂಪ್ಲೀಟಾಗಿ. ಚೇತಕ್ಕೆ ಓಲ್ಡ್ ಚೇತಕ್ ಥರ ಇದು ಮಾಡಿದ್ದಾರೆ. ಇದು ನೋಡ್ಬೋದು ಬ್ಯಾಕು ಡಿಸ್ಕ್ ಇದೆ. ಓಕೆ, ಬ್ಯಾಕೆಲ್ಲ ಡಿಸ್ಕ್ ಯೂಸ್ ಮಾಡಿದ್ದಾರೆ, ಮತ್ತು ಫ್ರಂಟು ಎಲ್ಲ ಡಿಸ್ಕ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಇದೆಲ್ಲ ಮೆಟಲ್ ಏನು ನೋಡೋಣ, ಮೆಟಲ್ ಅಲ್ಲ, ಎಲ್ಲ ಪ್ಲಾಸ್ಟಿಕ್ ಇದೆ, ಬಟ್ ಮೆಟಲ್ ಥರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ಲೈಕ್ ಕ್ರೇಜಿ ಲುಕ್ ಅಂತಲೇ ಹೇಳ್ಬೋದು, ಲುಕ್ ವೈಸ್ ಎಲ್ಲ ಕಂಪ್ಲೀಟಾಗಿ. ಇನ್ನೂ ನೋಡ್ಬೋದು ಇಲ್ಲಿ ನೀವು ಡಿಸ್ಪ್ಲೇ ತುಂಬ ಚಿಕ್ಕದಾಗ ಒಳ್ಳೆ ಗೋಪ್ರೋ ಡಿಸ್ಪ್ಲೇ ಇದ್ದಂಗಿದೆ. ಇದು ಸೇಮ್ ಗೋಪ್ರೋದಲ್ಲಿ ನೋಡಿದ್ರೆ ಹಂಗೆ ಇದೆ, ಸೇಮ್ ಕಾಣಿಸ್ತಾ ಇದೆ. 62 volts ಬ್ಯಾಟ್ರಿ ಇದೆ. ಇದು ಬಂದ್ಬಿಟ್ಟು 1-2-3 ಗೇರ್ಸ್ ಎಲ್ಲ ತೋರಿಸಂಗಿದೆ. ಗೇರ್ಸ್ ಓಕೆ, ಗೇರ್ಸ್ ಹೇಳ್ಬೋದು. ಸ್ವಲ್ಪ ಡೌಟ್ಸ್ ಇದೆ ನನಗೆ ಇದರಲ್ಲಿ, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಕೇಳ್ತೀನಿ. ಆದರೆ 72 volts ಇಲ್ಲಿ ಬಂದ್ಬಿಟ್ಟು ಇದು ಬ್ಯಾಟ್ರಿ ತೋರಿಸುತ್ತೆ, ಮತ್ತು ಬ್ಯಾಟ್ರಿ ಜಸ್ಟ್ ಇದು ತೋರಿಸುತ್ತೆ ಇದರಲ್ಲೆಲ್ಲ. ಮತ್ತು ಇದು ಬಂದ್ಬಿಟ್ಟು ಸ್ಪೀಡೋ ಮೀಟರು ಕಂಪ್ಲೀಟ್. ಇದು ಮೇಲೆ ಎಷ್ಟು ಕಿಲೋಮೀಟರ್ ಹೋಗಿದೆ ಅದು ರನ್ನಿಂಗ್ ತೋರಿಸುತ್ತೆ, ಹೈ ಬೀಮ್ ಲೋ ಬೀಮ್ ಇದೆಲ್ಲ ತೋರಿಸುತ್ತೆ ಇದು ಕಂಪ್ಲೀಟಾಗಿ. ನೋಡ್ಬೋದು ಇದು ರಿವರ್ಸು, ಇದು ಮೇ ಬಿ ಏನಿದು ಟರ್ಬೋ ಇರ್ಬೋದು. ಇದು ಹೋಗ್ತಾ ಹೋಗ್ತಾ ಕೊಟ್ಟರೆ ಟರ್ಬೋಗೆ ಹೋಗುತ್ತೆ. ಮತ್ತು 1.5 kills ಹುಚ್ಚಿದ್ದು. ಬ್ರೇಕ್ಸು ಓಕೆ, ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನೋಡ್ತೀನಿ ಬ್ರೇಕ್ಸ್ ಎಲ್ಲ ಹೆಂಗಿದೆ ಏನು ಅಂತ ಹೇಳ್ತೀನಿ. ಇದು ಇಂಡಿಕೇಟರು, ಇದು ಬಂದ್ಬಿಟ್ಟು ಹಾರನ್ನ ಏನಂತೂ ಗೊತ್ತಾಗ್ತಾ ಇಲ್ಲ. ಇದು ಎರಡು ಸೈಡು ಕೊಟ್ಟಿದ್ದಾರೆ, ಬಟ್ ಏನು ವರ್ಕ್ ಆಗ್ತಿಲ್ಲ. ಓಕೆ, ಇದು ಹಾರನ್ ಅಲ್ಲ, ಅದು ಇಂಡಿಕೇಟರ್ಸ್ ಅದು ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಲುಕ್ ಅಂತೂ ಕ್ರೇಜಿ ಇದೆ. ಫೋಟೋಶೂಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಹಾಂ ನೋಡಿ, ಇದು ಬಂದ್ಬಿಟ್ಟು ಸೇಮ್ ನಮ್ಮ ಜಾವ ನ್ಯಾಪ್ಕೋ ಬರ್ತದೆ, ಹಿಂಗೆ ಹಾಕ್ಬಿಟ್ಟು ಹಿಂಗೆ ತಿರ್ಸೋದು ಜಾವದಲ್ಲಿ. ಸೇಮ್ ಅದೇ ಥರ ಇದಕ್ಕೂ ಇದೆ. ಮತ್ತು ಅಲಾಂಗ್ ವಿತ್ ರಿಮೋಟ್ ನೋಡಿ, ರಿಮೋಟ್ ಕೊಡ್ತದೆ ಚೆನ್ನಾಗಿದೆ ರಿಮೋಟ್ ನೋಡೋ ಲುಕ್ ವೈಸು. ಇದು ಬಂದ್ಬಿಟ್ಟು ಓಕೆ, ಇಲ್ಲಿ ಮಿರರ್ಸ್ ಕೊಟ್ಟಿದ್ದಾರೆ, ಸ್ಪೇಸ್ ಗೀಸ್ ಎಲ್ಲ ಸೇಮ್ ಓಲ್ಡ್ ಚೇತಕ್ ನೋಡಿರ್ತೀರಲ್ವ ನೀವು, ಕೈಯಲ್ಲಿ ಗೇರ್ ಹಾಕೋದು ಅದೇ ಥರನೇ ಇದಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದ್ಕಡೆ ಇಲ್ಲಿ ಓಪನ್ ಇದಕ್ಕಿದೆ ಸೀಟ್ಗೆ. ಓಕೆ, ಓಪನ್ ಆಯಿತು. ಓ, ಫಸ್ಟ್ ಏಡ್ ಕಿಟ್ಟು, ಫಸ್ಟ್ ಏಡ್ ಕಿಟ್ ಕೊಟ್ಟಿದ್ದಾರೆ ಇಲ್ಲೆಲ್ಲ. ಮತ್ತು ಬ್ಯಾಟರಿ ಇಲ್ಲಿದೆಯಾ? ಓ, ಇದು ಬಂದ್ಬಿಟ್ಟು ಬ್ಯಾಟ್ರಿ ಇಲ್ಲಿದೆ. ಮೇ ಬಿ ರಿಮೂವಬಲ್ ಬ್ಯಾಟ್ರಿ ಅಲ್ಲ ಅನಿಸುತ್ತೆ, ರಿಮೂವಬಲ್ ಆಗಿ, ಯಾಕಂದರೆ ಇಲ್ಲಿ ನೋಡಿ. ಓಕೆ, ನೀವು ನೋಡ್ಬೋದು ಕಂಟ್ರೋಲರ್ ಎಲ್ಲ, ಇದು ಕಂಟ್ರೋಲರು, ಇಲ್ಲಿ ಬ್ಯಾಟ್ರಿ ಇಟ್ಟು ಎಲ್ಲ ಇಲ್ಲಿ ಕಂಪ್ಲೀಟ್ ಇಲ್ಲಿದೆ. ಓಕೆ ಫೈನ್, ಇದು ಕಂಪ್ಲೀಟ್. ಮೇ ಬಿ ಪ್ರೋಗ್ರಾಮಲ್ಲಿ ಕಂಟ್ರೋಲೇ. ಎಷ್ಟು ಟೈಮ್ಸ್ ಇದೆ ಜಸ್ಟ್ ಸೆಕೆಂಡ್, 60-72 volts 32 amps. ಓಕೆ, 32 amps ಮೀನ್ಸ್ ಲೋ ಸ್ಪೀಡೇ. ಇದು MCB ನೋಡಿ ಇಲ್ಲಿ ಇಟ್ಟಿದ್ದಾರೆ, ಬಟ್ ಇದು ಫಿಟ್ಟಿಂಗ್ ಇಟ್ಟಿಂಗ್ ಇಲ್ಲ, ಇದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಹಿಂಗೆ ಶೇಕ್ ಆಗ್ತಾ ಇರುತ್ತೆ, ಇದೆಲ್ಲ ಕಂಪ್ಲೀಟ್ ಆಗಿಲ್ಲ. ಫಿಟ್ಟಿಂಗ್ ಇದ್ದರೆ ಒಳ್ಳೇದಾಗ್ತಾ ಇತ್ತು. ಮತ್ತು ಇಲ್ಲಿ ಬಂದ್ಬಿಟ್ಟು ಚಾರ್ಜಿಂಗ್ದೆಲ್ಲ ಇಲ್ಲಿ ಬರುತ್ತೆ, ಚಾರ್ಜಿಂಗ್ ಇಲ್ಲಿ ಹಾಕ್ಕೊಬೇಕು. ದೆನ್ ಅಗೇನ್ ಡಿಕ್ಕಿ ತೆಗೆದ್ರೆ ಚಾರ್ಜ್ ಆಗ್ಬೇಕು ಇದಕ್ಕೆ. ಇದೊಂದು ಮೈನಸ್ ಪಾಯಿಂಟ್ ಇದೆ, ಎಲ್ಲದರಲ್ಲೂ ಒಂದಷ್ಟು ಮೈನಸ್ ಪಾಯಿಂಟ್ಸ್ ಇದಾವೆ. ಬಟ್ ಔಟ್ ಲುಕ್ ಮಾತ್ರ ಕ್ರೇಜಿ ಇದೆ ಅಂತಲೇ ಹೇಳ್ಬೋದು. ಮತ್ತು ಇದು ಬ್ಯಾಕ್ ಸೀಟ್ ಇದಕ್ಕೆ ಬ್ರೇಕ್ಸ್, ಇದು ಬಂದ್ಬಿಟ್ಟು 250 watts ಅಂತ ಹೇಳ್ತದೆ, ಬಟ್ 250 watts ಅಂತೂ ಅಲ್ಲ, 600-800 watts ಇರ್ಬೋದು. ಒಬ್ಬರು ಏನು ಮಾಡ್ತಾರೆ, 1000 watts ಹಾಕೋಕ್ಕೆ ಟ್ರೈ ಮಾಡಿರ್ತಾರೆ, ಯಾಕಂದರೆ ಲೋಡ್ ಎಳಿಬೇಕು ಅಂದ್ಬಿಟ್ಟು 1000 watts ಹಾಕೋಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೋಸ್ಕರ. ಬ್ಯಾಟ್ರಿ ನೀವು ನೋಡಿದ್ರಲ್ಲ, ಬ್ಯಾಟ್ರಿ ಬಂದ್ಬಿಟ್ಟು ಇಲ್ಲಿದೆ ಬ್ಯಾಟ್ರಿ ಎಲ್ಲ ಕಂಪ್ಲೀಟಾಗಿ. ಓಕೆ, ಇನ್ನು ನೆಕ್ಸ್ಟ್ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ ಹೆಂಗಿದೆ ಏನು ಅಂತೆಲ್ಲ. ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ. ಪರವಾಗಿಲ್ಲ, ಪಿಕಪ್. ಓ ಹೌದಾ ಬ್ರೋ? ಬ್ರೋ ಸಕ್ಕತ್ತಾಗಿದೆ ಬ್ರೋ, ಓಡಿಸೋದಕ್ಕೆ ಮಾತ್ರ ಒಳ್ಳೆ ಮಜಾ ಸಿಗ್ತಾ ಇದೆ. ಹೌದು, ಏನೋ ತಣ್ಣ ಗಾಳಿ ಬರ್ತದೆ ACಯಿಂದ ಇರ್ಬೋದು. ಓಕೆ ನೋಡಿ, ಬ್ರೇಕ್ಸು. ಓ ಪರವಾಗಿಲ್ಲ, ಬ್ರೇಕ್ಸು ಶಾರ್ಪ್ ಇದ್ದಾವೆ, ಎರಡು ಫ್ರಂಟ್ ಬ್ಯಾಕ್ ಡಿಸ್ಕ್ ಅಲ್ಲ, ಅದಕ್ಕೆ ಶಾರ್ಪ್ನೆಸ್ ಇದೆ. ಓಕೆ, ಇದು ಸ್ವಲ್ಪ ಪಿಸ್ಟನ್ಸ್ ಎಲ್ಲ ಬೇರೆ ಹಾಕ್ಕೊಂಡ್ರೆ ಇನ್ನೂ ಶಾರ್ಪ್ನೆಸ್ ಜಾಸ್ತಿ ಬರುತ್ತೆ. ಅದು ಅವ್ರಿಗೆ ಬಿಟ್ಟಿದ್ದು, ನಾವು ಹೇಳೋಂಗಿಲ್ಲ. ಇದು ನೋಡಿ, ಟರ್ಬೋ ಇರಬೇಕಿದು. ಟರ್ಬೋ ಅಲ್ಲ ಅದು, ಟರ್ಬೋ. ಓಕೆ, ಕ್ರೂಸ್ ಕಂಟ್ರೋಲರ್. ಓಕೆ, ಕ್ರೂಸ್ ಕಂಟ್ರೋಲರ್ ಇದು ನೋಡ್ದೋ. ಇದು ಯಾರು ಫೋನ್ ಹಾಕ್ತಾನೆ ನೋಡೋದು. ಓಕೆ, ಬ್ರೇಕು. ಇದು ನೋಡಿ, ಬ್ರೇಕ್ ಕಟ್ ಆಫ್ ಬ್ರೇಕ್ ಇದೆ, ಇದಕ್ಕೆಲ್ಲ ಕಟ್ ಆಫ್ ಬ್ರೇಕು. ರೀಜನರೇಟ್ ಆಗುತ್ತೆ ಇದು ಪ್ರೆಸ್ ಮಾಡೋದು, ನಾರ್ಮಲ್ ಬ್ರೇಕ್ ಹಿಡಿದಾಗೆಲ್ಲ. ಇದು ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲರು, ಅದಕ್ಕೆ ಟಿ ಅಂತ ಕೊಟ್ಬಿಟ್ಟು ಅದಕ್ಕೆ ನಾನು ಟರ್ಬೋ ಅಂದ್ಕೊಂಡೆ ಅದಕ್ಕೆ. ಓಕೆ ಫೈನ್.
ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ. ಬಟ್ ಇದೆಲ್ಲ ಪ್ಲಾಸ್ಟಿಕ್ಕೆ, ಮೆಟಲ್ ಅಲ್ಲ. ಅದಕ್ಕೆ ವೆಯ್ಟ್ಲೆಸ್ಸು, ಸ್ವಲ್ಪ ವೆಯ್ಟ್ಲೆಸ್ ಇದೆ. ನಾನು ಏನ್ಕೊಂಡೆ ಫಸ್ಟ್ ಎಲ್ಲ ಮೆಟಲ್ ಅಂದ್ಕೊಂಡೆ, ಬಟ್ ಓಕೆ ಫೈನ್ ಸರ್. ಅವ್ರ ಹತ್ರ ಹೋಗೋಣ ಒಂದ್ಸತಿ, ಅವ್ರ ಹತ್ರ ಮಾತಾಡ್ಸಿ ನೋಡ್ತೀನಿ. ಸರ್, ಇದು ಎಲೆಕ್ಟ್ರಿಕ್ ಸ್ಕೂಟ್ರು, ನಮ್ಮ ಮುಂಚೆ ಹಳೆ ಲ್ಯಾಮಿನೇಟಾ ಬರ್ತೈತಲ್ಲ, ಆ ಕಾನ್ಫಿಡೆನ್ಸಲ್ಲಿ ಇದು ಎಲೆಕ್ಟ್ರಿಕ್ ಅಂತ ಮಾಡಿದ್ದೀವಿ. ಬ್ಯಾಟ್ರಿ ಬಂದು 60 volt ಬರುತ್ತೆ, ಮೈಲೇಜ್ ಬಂದು 80+ ಇರುತ್ತೆ, 80 to 100. ಅದು ರೈಡ್ ಮಾಡೋ ಮೇಲೆ ಕೆಲವೊಂದು ಸತಿ ಡಿಫ್ರೆಂಟ್ ಆಗುತ್ತೆ, ನೀವು ಹೆಂಗೆ ರೈಡ್ ಮಾಡ್ತೀರಿ ಅದ್ರ ಮೇಲೆ. ಬಟ್ಟು ಇದೆಲ್ಲ ರಿಮೋಟಿಂದ ಕಂಟ್ರೋಲ್ ಮಾಡ್ಬೋದು ನೀವು. ಆಲ್ ರಿಮೋಟ್ ಸಿಸ್ಟಮ್ ಇರುತ್ತೆ, ಆನ್ ಆಫ್ ನೀವು ಸೆಂಟ್ರಲ್ ಆಫ್ ಸಿಸ್ಟಮ್ ಇರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ರಿಮೂವಲ್ ಬ್ಯಾಟ್ರಿ ಬರುತ್ತಾ? ಇದಕ್ಕಿಲ್ಲ, ಬಟ್ ನೆಕ್ಸ್ಟ್ ಬರುತ್ತೆ ರಿಮೂವಲ್ ಬ್ಯಾಟ್ರಿ. ಇದು ಫುಲ್ ಮೋಲ್ಡೆಡ್ ಬ್ಯಾಟ್ರಿ. ಓಕೆ, 60 volts ಎಷ್ಟು ಆಂಪ್ಸ್ ಬರುತ್ತೆ? 60 volt 35 Ah. 35 Ah. ಲಿಥಿಯಂ ಅಯಾನ್? ಲಿಥಿಯಂ ಅಯಾನ್ ಬ್ಯಾಟ್ರಿ. ಓಕೆ, ಲಿಥಿಯಂ ಅಯಾನ್. ಫಾಸ್ಫೇಟ್ ಆಗಿ ಯೂಸ್ ಮಾಡಲ್ಲ ಫಾಸ್ಫೇಟ್? ಲಿಥಿಯಂ ಫಾಸ್ಫೇಟ್. ಕೆಲವೊಂದು ಕಂಪ್ಲೇಂಟ್ ಬರ್ತಾ ಇದೆ, ಆರ್ಎನ್ ಲಿಥಿಯಂ ವರ್ಕ್ ಮಾಡ್ತಾ ಇದ್ರೆ ಅದ್ರ ಮೇಲೆ. ಓಕೆ, ನೆಕ್ಸ್ಟ್ ಸೊಲ್ಯೂಷನ್. ಯಾಕಂದ್ರೆ ತುಂಬ ಜನಕ್ಕೆ ಇದುವರೆಗೂ ಡೌಟ್ಸ್ ಏನಂದ್ರೆ ಲಿಥಿಯಂ ಅಯಾನ್ ತುಂಬ ಫೈರ್ ಆಕ್ಸಿಡೆಂಟ್ಸ್. ಇಲ್ಲ ಸರ್, ಅದರಲ್ಲಿ BMS ಸಾಫ್ಟ್ವೇರ್ ಇರುತ್ತೆ. ಓಕೆ, BMS ಕ್ವಾಲಿಟಿ ಬೇರೆ ಬೇರೆ. ಓಕೆ, ನೀವು ಇನ್ಕ್ಲೂಡಿಂಗ್ BMS ಯೂಸ್ ಮಾಡ್ತಾ ಇದ್ದಾರೆ? ದಟ್ ಈಸ್ ಅ ನಾಮಿನಲ್ BMS ಆರ್ ಸ್ಟ್ಯಾಂಡರ್ಡ್ BMS? ಸ್ಟ್ಯಾಂಡರ್ಡ್ BMS. ನಂಬರ್ 1 ಕ್ವಾಲಿಟಿ. ಓಕೆ, ಇದರಲ್ಲೂ ಮೂರು ಥರ ಬರುತ್ತೆ ಸರ್. ಓಕೆ, BMS ಹೆಂಗೆ ಎಷ್ಟು ಒಳ್ಳೆ ಕ್ವಾಲಿಟಿ ಹಾಕಿದ್ರೆ ಅದರಲ್ಲಿ ಆಟೋ ಕಂಟ್ರೋಲ್ ಇರುತ್ತೆ, ಬ್ಯಾಟ್ರಿ ಹೀಟ್ ಮಾಡಲ್ಲ. ಓಕೆ, ಇದು ಓನ್ಲಿ ಫಾರ್ ಇದು ಬ್ಲೂಟೂತ್ ಏನು ಕನೆಕ್ಟ್ ಆಗಲ್ಲ, ಏನು ಆಗಲ್ಲ, ಕಂಪ್ಲೀಟ್ ಇದರಲ್ಲ ಆಪರೇಟ್ ಮಾಡ್ತಾ ಇದೆ. ಓನ್ಲಿ ರಿಮೋಟಿಂದ ಕಂಟ್ರೋಲ್ ಮಾಡ್ತಾ ಇದೆ. ಓಕೆ, ನೀವು ಇದರಲ್ಲಿ ಲಾಕ್ ಮಾಡಿದ್ರೆ ಮೋಟರ್ನ ಜಾಮ್ ಆಗುತ್ತೆ, ಲಾಕ್ ಆಗುತ್ತೆ. ಓಕೆ, ಏನೋ ಯಾರೋ ಟಚ್ ಮಾಡಿದ್ರೆ ಸೌಂಡ್ ಬರುತ್ತೆ. ಹಾಂ, ಇದೆಲ್ಲ ಕಂಪ್ಲೀಟ್ ಶೀಲ್ಡ್ ಎಲ್ಲ ಮೆಟಲ್ ಇಲ್ಲ ABS ಪ್ಲಾಸ್ಟಿಕ್? ಮೆಟಲ್, ಮೆಟಲ್, ಮೆಟಲ್ ಬರುತ್ತೆ, ಫೈಬರ್, ಫೈಬರ್ ಬರುತ್ತೆ, ಫೈಬರ್ ಪ್ಲಾಸ್ಟಿಕ್ ಎರಡು ಬರುತ್ತೆ. ಓಕೆ, ಈಗ ನೋಡಿ ನಾನು ಲಾಕ್ ಮಾಡಿದ್ದೀನಿ. ಮೋಟರ್ ಗೀಟರ್ ಎಲ್ಲ ಜಾಮ್ ಆಗುತ್ತೆ. ಓಕೆ, ಇದು ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾನ ಇಲ್ಲ ಇಂಪೋರ್ಟ್? ಮೇಕ್ ಇನ್ ಇಂಡಿಯಾ ಸರ್. ಮೇಕ್ ಇನ್ ಇಂಡಿಯಾ. ಇದರಲ್ಲಿ ಪ್ಲಾಂಟ್ ಎಲ್ಲಿದೆ? ಶಿವಮೊಗ್ಗದಲ್ಲಿ. ಶಿವಮೊಗ್ಗ? ಓಕೆ, ಕರ್ನಾಟಕನ? ಹಾಂ ಸರ್. ಓಕೆ, ಆಲ್ ಡಿಸ್ಪ್ಲೇ ಇಲ್ಲೇ ತೋರಿಸೋದು. ಇದು ಆನ್ ಆಫ್ ಮಾಡೋಕ್ಕೆ ಇದು ವರ್ಕ್ ಮಾಡಿದ್ರೆ? ಓಕೆ, ಥ್ರೋಟಲ್ ಎರರ್ ತೋರಿಸ್ತಾ ಇದೆ. ಈಗ ಅಂದ್ರೆ ಥ್ರೋಟಲ್ ವರ್ಕ್ ಆಗಲ್ಲ. ಓಕೆ, ನೀವು ಇಲ್ಲಿ ಸೈಡ್ ಸ್ಟ್ಯಾಂಡ್ ಹಾಕಿ ನಿಲ್ತಿರ್ತೀರಾ, ಇದು ನೀವು ಯಾರೋ ಮುಟ್ಟಿದ್ರೆ ಮೂಮೆಂಟ್ ಆಗಲ್ಲ. ಓಕೆ, ಆಫ್ ಇದು ಆನ್ ಮಾಡಿದ್ರೆ ಮೂಮೆಂಟ್ ಆಗುತ್ತೆ, ಸಿಂಬಲ್ ಹೋಗುತ್ತೆ, ಮತ್ತೆ ಸೈಡ್ ಸ್ಟ್ಯಾಂಡ್ ಸಿಂಬಲ್ ಇದೆ. ಓಕೆ, ಸ್ಟ್ಯಾಂಡ್ ಹಾಕಿದ್ರು ಮೋಟರ್ ವರ್ಕ್ ಆಗಲ್ಲ. ಓಕೆ, ಥ್ರೋಟಲ್ ಫ್ಯಾನ್ ಸೆನ್ಸರ್ ಇದೆ. ಓಕೆ, ವೋಲ್ಟೇಜ್ ಇಲ್ಲೇ ತೋರಿಸುತ್ತೆ, ವೋಲ್ಟೇಜ್ ಎಲ್ಲ ತೋರಿಸುತ್ತೆ, ಬ್ಯಾಟ್ರಿ ಪರ್ಸೆಂಟ್. ಓಕೆ, ಬ್ರೇಕ್ ಹಿಡಿದು ಎಲ್ಲ ಸಿಂಬಲ್ ಬರುತ್ತೆ, ಸ್ಪೀಡು 164 ಚೇಂಜ್ ಆಗ್ತಾ ಇರುತ್ತೆ. ಓಕೆ, ನೀವು ಜಾಸ್ತಿ ಸ್ಪೀಡ್ ಬೇಕು, ಆರನ್ನು ವರ್ಕ್ ಆಗ್ತಿಲ್ಲ, ಇಂಡಿಕೇಶನ್ ಎಲ್ಲ ನಾರ್ಮಲ್. ನಮ್ಮ ರೆಗ್ಯುಲರ್ ಏನು ವೆಹಿಕಲ್ ಬರುತ್ತೆ ಇದರಲ್ಲಿ ಸ್ಪೇಷಲ್? ಇದರಲ್ಲಿ ಕಲರ್ ವೇರಿಯಂಟ್ಸ್ ಎಷ್ಟು ಬರುತ್ತೆ? 3-4 colors ಬರುತ್ತೆ. 3-4 colors? ಓಕೆ, 3-4 colors. ಸ್ಪೇಷಲ್ ಏನಂದರೆ ನೀವು 25-30 ಸ್ಪೀಡ್ ಫಿಕ್ಸ್ ಮಾಡ್ಕೊಂಡು ಪ್ರೆಸ್ ಮಾಡಿದ್ರೆ ಅದೇ ಸ್ಪೀಡಲ್ಲಿ ರನ್ ಆಗುತ್ತೆ, ಒಂದೇ ಸ್ಪೀಡ್ ಲೈಕ್ ಕ್ರೂಸ್ ಕಂಟ್ರೋಲ್. ನಮ್ಮ ಆಲ್ಮೋಸ್ಟ್ ಎಲ್ಲ ಮಾಡಲಲ್ಲಿ ಬರುತ್ತೆ. ಇದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಯಾರ್ದು? ಸರ್, ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಬೇರೆ ಬೇರೆ ಇರ್ತದೆ. ಓಕೆ, ನಂಬರ್ ಆಫ್ ಕಂಪ್ನಿ ಮಾಡ್ಕೊಂಡು ನಮ್ಗೆ ಯಾವುದು? ನಾನು ನಿಮ್ದು ಓನ್ ಬ್ರ್ಯಾಂಡ್ ಇದೆಯಾ ಇಲ್ಲ ಬೇರೆ? ಬ್ಯಾಟ್ರಿ ಚಾರ್ಜರ್. ಓಕೆ, ಬ್ಯಾಟ್ರಿ ಇದೆಲ್ಲ ಬೇರೆ. ಓಕೆ, ಎಷ್ಟು ಕಂಪ್ನಿ ಜೊತೆ ಟೈಪ್ ಆಗಿದ್ದಾರೆ ಬ್ಯಾಟ್ರೀಸ್ ಎಲ್ಲ ಕಂಪ್ಲೀಟ್ ಆಗಿದೆ? ಸರ್, ನನಗೆ 4-5 companies. ಓಕೆ, 4-5. ಇಟ್ ಇಸ್ ಕಂಪ್ಲೀಟ್ ವಾಟರ್ ಪ್ರೂಫ್? ಆರ್ ವಾಟರ್ ಪ್ರೂಫ್ ಮೀನ್ಸ್ ಬ್ಯಾಟ್ರಿ ಒಳಗೆ ನೀರು ಹೋಗ್ಬಾರ್ದು, ಮಳೆಗಾಲದಲ್ಲಿ ನೀರು. ಅಲ್ಲ, ಲೈಕ್ ಗ್ರೇಡಿಂಗ್ ಏನಿದೆ? IP60, IP55, IP56? ಗ್ರೇಡಿಂಗ್ ಮೀನ್ಸ್ IP67 ಅದು ಇಸ್ ಕಂಪ್ಲೀಟ್ಲಿ ಡಸ್ಟ್ ಪ್ರೂಫ್ ಆ್ಯಂಡ್ ವಾಟರ್ ಪ್ರೂಫ್ ಎಲ್ಲ ಬರುತ್ತೆ. ಆ ಥರ ಏನು ಇದೆಯಾ? ಆ ಥರ ಇಲ್ಲ. ಓಕೆ, IP60 ಇದೆ, ಯಾವುದು? ಅದು ನಿಮ್ಮ ಮ್ಯಾನುಫ್ಯಾಕ್ಚರ್ ನೀವು ಕೇಳಬೇಕಲ್ಲ. ಓನ್ಲಿ ನೀವು ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಪಾರ್ಟ್ಸ್ ಗೀಟ್ಸ್ ಎಲ್ಲ? ಮೋಟರ್ ಎಲ್ಲಿಂದ? ಮೋಟರ್ ಎಷ್ಟು ವ್ಯಾಟ್ಸ್ ಇರಲ್ಲ? 1 kV ಬರುತ್ತೆ. 1 kW? 1 kW. ಓಕೆ, ಇಟ್ ಇಸ್ ಅಟ್ ಇದು ಬಂದ್ಬಿಟ್ಟು ಲೋ ಸ್ಪೀಡ್ ವೆಹಿಕಲ್, ರಿಜಿಸ್ಟ್ರೇಷನ್ ಇಲ್ಲ. ವಿತೌಟ್ ರಿಜಿಸ್ಟ್ರೇಷನ್? ಬಟ್ ವಿತೌಟ್ ರಿಜಿಸ್ಟ್ರೇಷನ್ಗೆ 2 watts ಮಾತ್ರ ಇರಬೇಕಲ್ಲ? ಇಲ್ಲ ಸರ್, ಇದು ಮೋಟರ್ ಆ್ಯಕ್ಟ್ ಮಾಡಲ್ಲ ಸರ್, ಮೋಟರ್ ಆ್ಯಕ್ಟಲ್ಲಿ ಇದು ಮಾಡಲ್ಲ. 1 kV ಹಾಕಿರ್ತದೆ, ಬಟ್ ಸ್ಪೀಡ್ ಕಂಟ್ರೋಲ್ ಇದು ಕಂಟ್ರೋಲರ್ ಇರ್ತವೆ, ಅದರಿಂದ ಕಂಟ್ರೋಲ್ ಆಗಿರ್ತದೆ. ನಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕಿರ್ತದೆ. ಈಗ ಕೆಲವೊಂದು ಸುಮಾರು ಸ್ವಲ್ಪ ದಿವಸ ಆದಮೇಲೆ, ಇನ್ನೊಂದು 4 ವರ್ಷ ಹೋದರೆ ಇದೆಲ್ಲ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಆವಾಗ ಕೆಲವೊಂಥರ ಗಾಡಿ ಇದ್ದರೆ ಅದನ್ನ ಕಂಟ್ರೋಲರಿಂದ ನಾವು ಚೇಂಜ್ ಮಾಡ್ಕೊಂಡು ಸ್ಪೀಡ್ ಜಾಸ್ತಿ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಹಂಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಬಟ್ ಸದ್ಯಕ್ಕೆ ಇನ್ನೂ ಗೌರ್ಮೆಂಟ್ ಮಾಡಲ್ಲ, ಇನ್ನು 4-5 ವರ್ಷ ಅಂತೂ ಮಾಡಲ್ಲ. ಓಕೆ, ಬಟ್ ಇಟ್ ಈಸ್ ಆಲ್ರೆಡಿ ಅಪ್ರೂವ್ಡ್ ಆಗಿದೆಯಾ? ಲೈಕ್ ಅಪ್ರೂವಲ್ ಯಾವುದು? ಅಪ್ರೂವ್ಡ್ ಅಲ್ಲಿ ಐಕೆಟ್ ಅಲ್ಲಿ. ಓಕೆ, ಇದು ಕಂಪ್ಲೀಟ್ ಎಲ್ಲ ನಿಮ್ಮ ಬ್ರ್ಯಾಂಡ್ಸ್ ಏನೋ ಇಲ್ಲೆಲ್ಲ ಇರೋದು? ಎಲ್ಲ ನಮ್ದು. ವಿ ಬಜ್ ಅಂತ ವೆಹಿಕಲ್ಲು, ಇದು ಬಿ ಬಜ್ಜು. ಓಕೆ, ತುಂಬ ಹೆವಿ ಗಾಡಿ ಬರುತ್ತೆ ನೋಡೋಕ್ಕೂ ಒಂಥರ ಡಿಫ್ರೆಂಟ್ ಆಗಿ. ಇಟ್ ಇಸ್ ಅ ರಿಜಿಸ್ಟ್ರೇಷನ್ ವೆಹಿಕಲ್? ಎಸ್, ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ವೆಹಿಕಲ್? ಓಕೆ, ಇದು ಇದು 3 ರಿಜಿಸ್ಟ್ರೇಷನ್ ಆಗುತ್ತೆ. ಈ ಸ್ಪೀಡ್ ಬಂದು 80 ಇರುತ್ತೆ. ಓಕೆ, ಈ ವೆಹಿಕಲ್ ರಿಜಿಸ್ಟ್ರೇಷನ್ ವೆಹಿಕಲ್. ಸ್ಪೀಡ್
ಸರ್ 80 ಇರುತ್ತೆ ಸರ್, 80 ಸ್ಪೀಡ್. ಹಾಂ ಇಲ್ಲ, ಇದು ಬಂದು 70 ಸ್ಪೀಡು, ಅದು 80 ಸ್ಪೀಡ್. ಲುಕ್ ವೈಸ್ ನೋಡ್ಕೊಬೋದು, ಇದೆಲ್ಲ ಒಂಥರ ಕ್ರೇಜಿ ಲುಕ್ ಇದೆ. ಇವ್ರು ತುಂಬ ಚೆನ್ನಾಗಿದೆ ಲುಕ್ ವೈಸ್ ಎಲ್ಲ ಕಂಪ್ಲೀಟ್ ಆಗೆಲ್ಲ. ಫ್ರಂಟು ಬ್ಯಾಕು ಎಲ್ಲ ಡಿಸ್ಕ್ ಯೂಸ್ ಮಾಡಿದ್ದಾರೆ ಎಲ್ಲ ಕಂಪ್ಲೀಟಾಗಿ. ಇವರೆಲ್ಲ ಮೇಕ್ ಇನ್ ಇಂಡಿಯಾ ಅಂತಲೇ ಹೇಳ್ತಾ ಇದ್ದಾರೆ ಸರ್. ಇದೆಲ್ಲ ಕಂಪ್ಲೀಟ್ 1 kW ಸರ್, 1 kW ನಮ್ಮ ಮೋಟಾರೆಲ್ಲ. ಬಟ್ ಬ್ಯಾಟ್ರಿ ಮೈಲೇಜ್ ಏನು ಬರ್ಬೋದಿಲ್ಲ, ಸಿಕ್ಸ್ಟಿ ಎಲ್ಲದು 6035. ಓಕೆ, ಇಮೌಂಟು 1 kW ಅಪ್ ಮೋಟರ್ ಬರುತ್ತೆ, ಮೀನ್ಸ್ 1000 watts ಬರುತ್ತೆ, 60 volts. ಬ್ಯಾಟ್ರಿ ಅಮೌಂಟ್ 60 volts, 35 amps. ಲಿಥಿಯಂ ಅಯನ್ ಬ್ಯಾಟ್ರಿ ಯೂಸ್ ಮಾಡಿ NMC ಯೂಸ್ ಮಾಡ್ತಾ ಇದ್ದಾರೆ. ಇದಕ್ಕೂ ಸೇಮ್ ಅಂತ ಎಲ್ಲ. ಬಟ್ ಇದು ಫ್ರಂಟ್ ಟು ಬ್ಯಾಕು, ಫ್ರಂಟ್ ಡಿಸ್ಕ್ ಇದೆ, ಇದು ಬ್ಯಾಗ್ ಬಂದ್ಬಿಟ್ಟು ಡ್ರಮ್ ಬ್ರೇಕ್ ಇದೆ ಎಲ್ಲ ಕಂಪ್ಲೀಟ್ ಎಲ್ಲ. ಇದು ಬಂದ್ಬಿಟ್ಟು ರಿಮೂವಲ್ ಬ್ಯಾಟ್ರಿ ನೋಡೋಣ, ಓಪನ್ ಆಗಿದೆ. ಇದು ಬಂದ್ಬಿಟ್ಟು ಇದು ರಿಮೂವಲ್ ಅಲ್ಲ, ಇದು ಮೋಲ್ಡೆಡ್ ಬ್ಯಾಟ್ರಿನೇ. ಇದು ಮೇ ಬಿ ಲೆಡ್ ಆ್ಯಸಿಡ್ ಏನೋ ಯೂಸ್, ಲೆಡ್ ಆ್ಯಸಿಡ್ ಇರ್ಬೋದು. ಇದೆಲ್ಲ ಕಂಪ್ಲೀಟಾಗಿ ಮೇ ಬಿ ಲಿಥಿಯಂ ಅಲ್ಲ ಅನ್ಸುತ್ತೆ ಇದು, ಯಾಕಂದರೆ ಅದು ಇದರೊಳಗಿರೋ ಇವು ನೋಡ್ತಾ ಇದ್ದಾರೆ ಜಂಪಸ್, ಅದು ಲೆಡ್ ಆ್ಯಸಿಡ್ ಇರ್ಬೋದು. ಬಟ್ 1 by 1 ಇದು ಜಸ್ಟ್ ಇದು ಇದು ವಿಸಿಟ್ ಆದರೆ ಗೊತ್ತಾಗುತ್ತೆ ಎಲ್ಲ ಕಂಪ್ಲೀಟಾಗಿ. ಓ, ಇದು ಹ್ಯಾಂಡಿಕ್ಯಾಪ್ಸ್ ಗಾಡಿಗೆ, ಇದು ಹ್ಯಾಂಡಿಕ್ಯಾಪ್ಸು ಇದೆಲ್ಲ ಓಡಿಸೋದಕ್ಕೆ ಇದು ಕೊಟ್ಟಿದ್ದಾರೆ. ಇದು ತುಂಬ ಲುಕ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಫ್ರಂಟು ಬ್ಯಾಕ್ ಡಿಸ್ಕ್ ಇದೆ, ಇದು ಫ್ರಂಟ್ ಡಿಸ್ಕ್ ಇದೆ, ಬ್ಯಾಕ್ ಡ್ರಮ್ ಇದೆ. ಎಲ್ಲರೂ ಹೇಳ್ತಾರೆ 1 kW ಅಂತ, ಬಟ್ ಆ್ಯಕ್ಚುಲ್ ರೂಲ್ಸ್ ಪ್ರಕಾರ ಬಂದ್ಬಿಟ್ಟು 1 kW ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. 250 watts ಮಾತ್ರ ಯೂಸ್ ಮಾಡೋಕ್ಕೆ. ಬಟ್ ಇವ್ರಿಗೆ ಏನು ಬ್ರೀಫ್ ಮಾಡಿದ್ದಾರೆ ಕಂಪ್ನಿ ನಮಗೆ ಗೊತ್ತಿಲ್ಲ, ಈಚೆ ಹಂಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಓಕೆ, ಹೇಳಿದ್ನಲ್ಲ 800 ಇಲ್ಲ 1 ಹಾಕಿರ್ತಾರೆ, 1 ಅವ್ರು ಕೇಳಿದ್ರೆ 1 kW ಹಾಕಿದ್ದಾರೆ ಅಂತೆ. ಇದು ಬಂದ್ಬಿಟ್ಟು ಸೇಮ್ ಲೈಕ್ ಬ್ಯಾಕ್ ಸೈಡೆಲ್ಲ ಯಮಹ ರೇಸೆಡ್ ಇದ್ದಂಗಿದೆ, ಫ್ರಂಟ್ ಬಂದ್ಬಿಟ್ಟು ಎಂಟಾರ್ಕ್ ಇದ್ದಂಗಿದೆ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ನೋಡೋದಕ್ಕೆ. ಬಟ್ ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇವ್ರದ್ದು, ನೀವು ನೋಡ್ಬೋದು ಇವ್ರದ್ದೆಲ್ಲ ಕಂಪ್ಲೀಟಾಗಿದ್ದು, ಎಷ್ಟಿದ್ದಾವೆ ಏನೇನು ಅಂತೆಲ್ಲ ಕಂಪ್ಲೀಟಾಗಿ. ಓಕೆ ಫೈನ್, ಇದು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ಶಿವಮೊಗ್ಗ ಅಂತ, ಎಲ್ಲ ಕಂಪ್ಲೀಟಾಗಿ ಎಲ್ಲ ಇಂಪೋರ್ಟ್ ಮಾಡಿಸ್ಕೊತಾರೆ, ಸಮ್ ಪಾರ್ಟ್ಸ್ ಎಲ್ಲ ಇಲ್ಲಿ ಬಂದು ಅಸೆಂಬಲ್ ಮಾಡ್ತಾರೆ. ಇದು ಓಕೆ, ಇದು ಬಂದ್ಬಿಟ್ಟು ಫ್ರಂಟ್, ಇದು ಅಷ್ಟೇ ಡಿಸ್ಕ್ ಇದೆ, ಫ್ರಂಟ್ ಡಿಸ್ಕ್ ಇದೆ, ಬ್ಯಾಕು ಡಿಸ್ಕ್ ಇದೆ, ಇದಕ್ಕೂ ಫ್ರಂಟ್ ಡಿಸ್ಕ್ ಇದೆ. ಇತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಫ್ರಂಟ್ ಡಿಸ್ಕ್ ಇದೆ ನಮ್ಗೆ, ಇದು ಎಲ್ಲ ಬಟ್ ಹೇಳಿದ. ಇದು ಬಂದ್ಬಿಟ್ಟು ಯಮಹ ರೇಸರ್ ಟೈಪೇ ಇದೆ, ಸೇಮ್ ಕಲರ್ ವೈಸು ನೋಡ್ಕೊಬೋದು. ಇದು ಹೆವಿ ಹೆವಿ ಬೈಕ್ ಇದೆ. ಇದು ಬಂದ್ಬಿಟ್ಟು ಟಾಪ್ ಸ್ಪೀಡ್ 80 ಏನೋ ಹೋಗುತ್ತಂತೆ. ತುಂಬ ಚೆನ್ನಾಗಿದೆ ಇದು ಬೈಕ್, ಒಳ್ಳೆ ನೋಡೋದಕ್ಕೆಲ್ಲ ಎಲ್ಲ. ಆಲ್ಮೋಸ್ಟ್ ನೋಡಿ ಸೇಮ್ ಮೋಟರ್ಸ್ ಯೂಸ್ ಮಾಡ್ತಾರೆ, 3 kW ಮೋಟ್ರ್ ಯೂಸ್ ಮಾಡಿದ್ರೆ. ಬಟ್ ಏನಕ್ಕೆ ಅಷ್ಟು ಕಡಿಮೆ ಮೈಲೇಜ್ ಬರ್ತಾಯಿದೆ ಗೊತ್ತಿರ್ತಿಲ್ಲ. ಓಕೆ, ಮುಂದೆ ನೀವು ನೋಡ್ಬೋದು ಒಂಥರ ಡಾಮಿನರ್ ಲುಕ್ ಥರನೇ ಇದೆ ನೋಡೋದಕ್ಕೆ. ನೋಡಿದ್ರಲ್ಲ ವೀಡಿಯೋಸ್ ಎಲ್ಲ ಹೆಂಗೆಂಗಿತ್ತು ಏನು ಅಂತ. ಬ್ರೋ ನಿಮ್ಗೇನು ಅನಿಸ್ತು ಬ್ರೋ, ಅವರು ನಾವು ಕೇಳಿದ ಕ್ವಶನ್ಗೆ ಹೆಂಗೆ ಕರೆಕ್ಟಾಗಿ ಆನ್ಸರ್ ಕೊಟ್ಟರು ಅಂತ ಅನ್ಸುತ್ತಾ? ಒಂದು ಸ್ವಲ್ಪ ಜನ ಕೊಟ್ಟರು, ಸ್ವಲ್ಪ ಜನದ್ದು ಜೆನ್ಯೂನ್ ಆಗಿತ್ತು, ಸ್ವಲ್ಪ ಜನ ಗಾಡಿನೂ ಚೆನ್ನಾಗಿ ಮಾಡಿದ್ವು. ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ, ಗಾಡಿ ಮಾಡಿರ್ತಾರೆ ಬಟ್ ಸುಮ್ಮನೆ ಯಾರೋ ಬೇರೆಯವ್ರ ಹತ್ರ ನಿಲ್ಲಿಸ್ಬಿಡಿರ್ತಾರೆ. ಸೊ ಅವ್ರಿಗಷ್ಟು ಅದ್ರ ಬಗ್ಗೆ ಗೊತ್ತಿರಲ್ಲ, ಸುಮ್ಮನೆ ರೇಂಜ್ ಸ್ಪೀಡ್ ಹೇಳ್ತಾರೆ. ಸ್ಟೂಡೆಂಟ್ಸ್ನ ಇಕ್ಕೊಂಬಂದು ತಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಏನೇನೆಂದು ಏನೋ ಗೊತ್ತಿರಲ್ಲ. ಬಟ್ ಅದು ಪರವಾಗಿಲ್ಲ, ಒಳ್ಳೆ ಟ್ರೈ ಮಾಡ್ತಿದ್ದಾರೆ. ಅದೇ ಇನ್ನೂ ತುಂಬ ಡೆವಲಪ್ ಆಗ್ಬೇಕು, ಹೆವಿ ಡೆವಲಪ್ ಆಗ್ಬೇಕು ಇನ್ನು ತುಂಬ. ನೀವು ನೋಡಿರಲ್ಲ ದೊಡ್ಡ ದೊಡ್ಡ ಕಂಪ್ನಿ ಯಾರು ಈ ಪ್ಲೇಸ್ ಬಂದಿಲ್ಲ. ಬಟ್ ಓಕೆ ಅಗ್ರಿ, ಯಾಕಂದ್ರೆ ಇವ್ರು ಬೆಳೆಸ್ಕೊಳೋದೋಸ್ಕರ ಎಕ್ಸ್ಪೋಗೆ ಬರ್ತಾರೆ. ಬ್ರೋ ನಡೀರಿ ಅಂತ ವೀಡಿಯೋ ಈಚೆ ನಡೀರಿ ಅಂತ ಇವ್ರಂತೂ ಇವ್ ನೋಡಿದ್ರಲ್ಲ. ಬಟ್ ನನಗನ್ಸಿದ ಪ್ರಕಾರ ಏನಂದ್ರೆ ಒಂದೇ ಒಂದು ಹೇಳ್ಬೇಕಂದ್ರೆ ಏನಂದ್ರೆ ಎಲ್ಲರೂ ಸೇಮ್, ಬಟ್ ಈವನ್ ಎಲ್ಲರೂ ಆಗಿರ್ಬೋದು ಬಟ್ ಎಲ್ಲರೂ ಅಂತಲ್ಲ, ಸಮ್ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಇಂಪೋರ್ಟೆಡ್ ವೆಹಿಕಲ್ಸೇ ಇದೆ. ಎಲ್ಲ ಕಂಪ್ಲೀಟ್ ಇಂಪೋರ್ಟ್ ಮಾಡಿಕೊಂಡು ಸ್ಪೇರ್ ಪಾರ್ಟ್ಸ್ನ ಮೇಡ್ ಇನ್ ಇಂಡಿಯಾ ಅಂತ ಹೇಳೋದು, ಅಷ್ಟು ಬಿಟ್ಟರೆ ಇನ್ನೇನು ಮಾಡ್ತಿಲ್ಲ, ಎಲ್ಲ ಜಸ್ಟ್ ಅಸೆಂಬಲ್ ಮಾಡ್ಕೊತಾ ಇದ್ದಾರೆ. ಒಂದಕ್ಕೊಂದು ಬೈಕ್ ಸಿಮಿಲರ್ ಟು ಸಿಮಿಲರ್ ಮ್ಯಾಚ್ ಆಗ್ತದೆ, ಬರೀ ಲೋಗೋಸ್ ಚೇಂಜ್ ಇದ್ದಾವೆ. ಅದನ್ನು ನೀವು ವೀಡಿಯೋದಲ್ಲಿ ನೀಟ್ ಕ್ಲಿಯರಾಗಿ ಗಮನಿಸಿ, ಯಾಕಂದ್ರೆ ವೀಡಿಯೋ ತುಂಬ ಲೆಂತಿ ಇರುತ್ತೆ, ಅದಕ್ಕೋಸ್ಕರ ನಾವು ಪಾರ್ಟ್ ವೈಸ್ ಸೀರೀಸ್ ಥರ ಆಗ್ತಾ ಇದ್ದೀವಿ ಎಲ್ಲ ಕಂಪ್ಲೀಟಾಗಿ. ನೀವು ಅದನ್ನು ನೋಡ್ಕೊಬೋದೆಲ್ಲ, ನಿಮ್ಗೆ ಒಂದು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಥರ ಏನು ಅಂತೆಲ್ಲ ಕಂಪ್ಲೀಟಾಗಿ. ಬಟ್ ನನಗನ್ಸಿದ ಪ್ರಕಾರ ಓಕೆ, ಒಂದು ಎಕ್ಸ್ಪೋ ಬಂದು ಒಂದು ಒಂಥರ ನಮಗೂ ಒಂಥರ ನಾಲೆಜ್ ಏನೋ ಅಂದರೆ ಲೈಕ್ ಈ ಯಾವ ಥರ ಇರ್ತಾರೆ. ಬ್ರೋ ಕಂಬ ಕುತ್ಕೊಂತೀರಾ? ಅವ್ರು ನೋಡಿ ಬೇಕಿತ್ತರ ಮಗನೇ ಅಂದ್ಕೊಂಡು ಅವರೇ ಕಂಬ ಹೊಡ್ಕೊಂಡು ಹಿಂಗಿವ್ರೆ. ಬ್ರೋ ಇಲ್ಲಿ ನೋಡಿ ಇಲ್ಲಿ, ಯಾಕೆ ಬರಲ್ಲ ಬ್ರೋ? ನನ್ನ ಫೇಸ್ನ ಬ್ಲರ್ ಮಾಡ್ತಾ ಇದ್ದೀನಿ ನಾನು, ಚಾನಲಲ್ಲಿ ಬರಲ್ಲ ಯಾಕೆ? ಓಕೆ ನೋಡ್ರಲ್ಲ, ಒಂಥರ ಫನ್ನಿ ಅಂತಾನೆ ಇತ್ತು, ಫನ್ನಿ ತರನೂ ಇತ್ತು. ಬಟ್ ನನಗೆ ರೇಕ್ಸ್ ಇದ್ದು ಫನ್ನಿ, ಮತ್ತೆ ಕ್ಯಾಮ್ರಾ ಇಟ್ಕೊಳ್ಳಿ ಬ್ರೋ ಅಂದ್ರೆ ನೀವೇ ಇಟ್ಕೊಂಡು ನೀವೇ ಮಾತಾಡಿ ಅಂತಾರೆ. ಒಳ್ಳೆ ಆ ಕ್ಯಾಮ್ರಾ ನೋಡೋ, ಒಂದು 50 kg ಇದೆ ಬ್ರೋ. ನಾನು ಆಲ್ರೆಡಿ ನಿನ್ನೆ ಎಲ್ಲ ಮೊನ್ನೆ ಬಂದು ಶೂಟ್ ಮಾಡ್ಕೊಂಡು ಹೋಗಿದ್ದೀನಿ ಬ್ರೋ, ಆಸ್ ಎ ಯೂಟ್ಯೂಬರ್ ತರ ಬಂದಿದ್ದೀನಿ. ಇವತ್ತು ನನ್ನ ಕ್ಯಾಮ್ರಾ ಮ್ಯಾನ್ ಮಾಡ್ತಾ ಇದ್ದೀರಾ ನೀವು? ಇದು ಕರೆಕ್ಟ್ ಅಲ್ಲ ಅಂದ್ಬಿಟ್ಟು ನನ್ನ ಕೈ ಕ್ಯಾಮ್ರಾ ಕೊಡ್ತಾರೆ. ಅದೆಲ್ಲ ಕಟ್ಟಿಂಗ್ ಗಿಟ್ಟಿಗೆ ಇರಲಿಲ್ಲ, ನನ್ನ ಹತ್ರ ವೀಡಿಯೋ ಫುಟೇಜ್ ಇಟ್ಕೊಂಡು ನಾನು ಸಪ್ರೇಟ್ ಆಗಿ ಹಾಕ್ತೀನಿ. ಆಮೇಲೆ ಮೋಜಲ್ಲಿ ಇನ್ಸ್ಟಾದ ಎಲ್ಲ ಕಲರ್ ಹಾಕ್ತೀರಿ ಗ್ಯಾರಂಟಿ. ಹಾಂ
ನೋಡಿ ನೀವು ಏನಣ್ಣ ನೀವು ಕರೆಕ್ಟ್ ಅಲ್ಲ ಅನ್ಸುತ್ತೆ, ನೀವು ಕಟ್ ಮಾಡ್ಕೊಂತೀರಾಗ ನೀವು ಎಡಿಟರ್ ಅನ್ಬಿಟ್ಟ ಇವೆಲ್ಲ ಸುಳ್ಳು. ಈ ಚಾನಲ್ಗೆ ಎಡಿಟರ್ ನಾನೇ, ಸೊ ಎಲ್ಲ ಕಟ್ ಮಾಡ್ತೀನಿ. ಎಲ್ಲರೂ ಗೊತ್ತಿರೋ ವಿಷಯನೇ, ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರಂತ. ಓಕೆ, ಒಂಥರ ನಮಗೂ ನಗು ಬಂತು, ನಿಮಗೂ ನಗು ಬಂದಿದ್ರೆ ಫನ್ನಿಯಾಗಿತ್ತು. ಏನು ಸೀರಿಯಸ್ ಆಗಿ ತಗೋಬೇಡಿ, ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನ ಬೇರೆ ಈ ತರ ಏನೇನ ಮಾಡಬೇಕು, ಇನ್ನ ಬೇರೆ ಬೇರೆ ತರ ಇಲ್ಲ, ಜಸ್ಟ್ ಸುಮ್ಮನೆ ಲೈಕ್ ಬರೀ ಎಲೆಕ್ಟ್ರಿಕ್ ಬೈಕ್ ನಮ್ದು ಇಷ್ಟೇ ಇಷ್ಟು ಬಿಟ್ಟು ಅದಕ್ಕಿಂತ ಆಚೆ ಬಂದು ಏನಾದ್ರು ಬೇರೆ ತರ, ಒಂದೊಂದ್ಸರಿ ಚಿಕ್ಕದಾಗ ಟ್ರಾವೆಲ್ಲು, ಒಂದ್ ಚಿಕ್ಕದಾಗ ಯಾವ್ದಾದ್ರು ಫನ್ನಿ ಈ ತರದ್ದು, ಇಲ್ಲ ಅಂದ್ರೆ ಎಲ್ಲ ಎಕ್ಸ್ಪೋಗೆ ಹೋಗೋದು ಏನಾದ್ರು ಇತ್ತು ಅಂದ್ರೆ ಅಂತವು ಎಲ್ಲ ಮಾಡ್ತಾ ಇರ್ತೀವಿ, ಅದಕ್ಕೆಲ್ಲ ಸಪೋರ್ಟ್ ಮಾಡಿ. ಓಕೆ, ಹೇಳೋದಲ್ಲ ಇನ್ನಷ್ಟು 350 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಏ ಬ್ರೋ, ನಮ್ದು ನಿಮ್ದು ಮಾಡೇ ಮಾಡ್ತಾರೆ ಬ್ರೋ, ಅವಾಗಲೇ ಹೇಳಿದ್ವಿ ಫಸ್ಟ್ ನಿಮ್ದೆ ನಾನು ಹೇಳಿದ್ದು. ಹೌದೌದು, ನಿಮ್ದು ನೀವು ಬ್ರ್ಯಾಂಡ್ ಅಂಬಾಸಿಡರ್, ನೀವು ಪ್ರತಿ ಸಲ ತಳ್ತಾ ಇದೀರ ಹಿಂಗೆ. ನೀವು ಎಕ್ಸ್ಪೋದಲ್ಲಿ ಹೋಗ್ಬಿಟ್ಟು ಅವ್ರ ಥರನೇ ಆಗ್ಬಿಟ್ಟಿದ್ರೆ, ಅವ್ರು ಹೇಳ್ಕೊಟ್ಟಲ್ಲ ಇಷ್ಟೊತ್ತು. ಏ ನಂದೇ ಇದು, ನಮ್ದೇ ಇದು, ಬರೀ ಅವರು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಬರೀ ಕಂಪ್ನಿ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಬಟ್ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಬಟ್ ಎಲ್ಲರಿಗೂ ಒಂದು ತಿಳುವಳಿಕೆ ಬರಲಿ ಯಾವ ಥರ ಏನು ಅಂತೆಲ್ಲ. ನೋಡಿದ್ನಲ್ಲ, ಬಟ್ ಇನ್ನೂ ಕಂಪ್ಲೀಟಾಗಿ ನಾಲೆಜ್ ಇಲ್ಲ ಒಂದಷ್ಟು ಜನಕ್ಕೆ, ಲೈಕ್ ಏನಿದ್ರ ಮೇಲೆ ಬ್ಯಾಟ್ರೀಸ್ ಮೇಲೆಲ್ಲ ವೆಹಿಕಲ್ ಎಲ್ಲ ಹಿಂಗೆ ಮಾಡ್ತಾ ಇದ್ದಾರೆ, ಜಸ್ಟ್ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಅಷ್ಟೇ, ಅದಕ್ಕೋಸ್ಕರ ಇಂಪೋರ್ಟ್ ಮಾಡಿ ಅಸೆಂಬಲ್ ಮಾಡ್ತಾ ಇದ್ದಾರೆ. ಓಕೆ, ಜಾಸ್ತಿ ಹೇಳೋದಕ್ಕೂ ಇಷ್ಟಪಡಲ್ಲ, ಯಾಕಂದ್ರೆ ನಾವು ಒಂದು ಡೆವಲಪ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ. ಬಟ್ ಯಾರಿಗೂ ಗೊತ್ತಿಲ್ಲ ಇದು, ಪಬ್ಲಿಕ್ಕಾಗಿ ಹೋಗಿ ನಾನು ಅಂದ್ಕೊಂಡು ಹೇಳೋಣ ಅಂತ, ಬಟ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತಲೇ ಸುಮ್ಮನೆ ಇದ್ದೀವಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.